ಪ್ರಿಯ ವೀಕ್ಷಕರೇ, ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಸುಮಾದೀಪ. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಸಹ ಏನೆಲ್ಲ ಸಮಸ್ಯೆ ಇದ್ದಿರ್ತದೆ ಖಂಡಿತ. ಅದರಲ್ಲೂ ಸಹ ಈ ಒಂದು ಹೊರಗಿನಲ್ಲಿ ವ್ಯಾಪಾರ ವಹಿವಾಟು ಮಾಡಿಕೊಳ್ಳುವಂತಹ ಜನರಿಗಂತೂ ಬಹಳ ಅಂದ್ರೆ ಬಹಳ ರೀತಿಯಾದಂತಹ ಕಷ್ಟವನ್ನು ಅನುಭವಿಸ್ತಿರ್ತಾರೆ. ಆದ್ರೆ ಕೆಲವರು ಮನೆಯಲ್ಲಿ ತಮ್ಮ ಒಂದು ಕುಟುಂಬ ಪರಿವಾರದಲ್ಲಿ ಹೇಳಿಕೊಳ್ಳುತ್ತಾರೆ, ಕೆಲವರು ಹೇಳಿಕೊಳ್ಳುವುದಿಲ್ಲ. ಆದರೂ ಸಹ ಅನೇಕ ರೀತಿಯಾದಂತಹ ಒಂದು ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅಂಥವರಿಗಾಗಿ ಈ ರೀತಿಯಾದಂತಹ ಪರಿಹಾರ ಮಾಡಿಕೊಂಡರೆ ಖಂಡಿತ ಅವರು ಅದ್ಭುತವಾದಂತಹ ಫಲವನ್ನು ಪಡೆಯಬಹುದು. ಹಾಗಾಗಿ ಬಹಳ ಸುಲಭವಾದಂತಹ ಪರಿಹಾರ ವೀಕ್ಷಕರೇ, ಅಂತಹ ಪರಿಹಾರನ ಈ ಒಂದು ವಿಡಿಯೋ ತಿಳಿಸಿಕೊಡುತ್ತೇನೆ. ಕೇವಲ 2 ತೆಂಗಿನಕಾಯಿ ಹಾಗೂ ಹಿಂಗು. ಹಿಂಗು ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಷಯನೇ. ಹಾಗೆಯೇ ಈ ಒಂದು ಹಿಂಗು ಎಂಬುವ ಪದಾರ್ಥ ಈ ಒಂದು ನಮಗೆ ಅಡುಗೆ ಮನೆಯಲ್ಲಿ ಸಿಗುವಂತಹದ್ದು. ಅದೇ ರೀತಿ ಕೆಲವರು ಹಿಂಗು ಕೂಡ ಸ್ಟಾಕ್ ಆಗಿಟ್ಟಿರ್ತಾರೆ ಮನೆಗಳಲ್ಲಿ. ಇಲ್ಲಪ್ಪ ಅಂತಂದ್ರೆ ಅವ್ರು ಹೊರಗಿಂದ ತೆಗೆದುಕೊಂಡು ಬಂದ್ರೂ ಪರವಾಗಿಲ್ಲ. ಹಿಂಗುಗಳಲ್ಲಿ ಡಿಫ್ರೆಂಟ್ ಟೈಪ್ ಆಗ್ಲೂ ಇರ್ತದೆ. ಅಂದ್ರೆ ಪುಡಿ ಹಿಂಗು ಅಂತ ರೆಡಿಮೇಡ್ ಬಾಕ್ಸ್ ಅಲ್ಲಿ ಕೂಡ ಸಿಗ್ತದೆ, ಆದ್ರೆ ಇದಕ್ಕೆ ಪುಡಿ ಹಿಂಗು ಬೇಡ ವೀಕ್ಷಕರೇ. ಇದಕ್ಕೆ ದಪ್ಪ ದಪ್ಪವಾಗಿರುವಂತಹ ಗಟ್ಟಿ ಗಟ್ಟಿ ಮುದ್ದೆ ಮುದ್ದೆ ಈ ರೀತಿಯಾಗಿರುವಂತಹ ಹಿಂಗು ಬೇಕು. ಆ ಹಿಂಗು ಬ್ರೌನ್ ಕಲರ್ ಇರ್ತದೆ ಅಥವಾ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಕೂಡ ಬರ್ತದೆ. ಈ ರೀತಿಯಾಗಿರುವಂತಹ ದಪ್ಪ ದಪ್ಪ ಮುದ್ದೆ ಮುದ್ದೆ ಆಗಿರುವಂತಹ ಹಿಂಗನ್ನು ತೆಗೆದುಕೊಳ್ಳಬೇಕು. ಅಂದ್ರೆ ಒಂದ್ ಸ್ವಲ್ಪ ಒಂದು ಮುಷ್ಟಿ ಅಥವಾ ಅರ್ಧ ಮುಷ್ಟಿ, ಒಟ್ಟು ನಿಮಗೆ ಅನುಕೂಲವಾಗುವ ಹಾಗೆ ಆ ಒಂದು ಹಿಂಗನ್ನು ತೆಗೆದುಕೊಳ್ಳಿ. ಹಾಗೆಯೇ 2 ತೆಂಗಿನಕಾಯಿ. 2 ತೆಂಗಿನಕಾಯಿ ಅಂದ್ರೆ ಜುಟ್ಟು ಇರುವಂತಹ ತೆಂಗಿನಕಾಯಿ, ಹೊಡೆದಿರಬಾರದು, ಪೂರ್ಣ ಪ್ರಮಾಣದ ತೆಂಗಿನಕಾಯಿ, ಅದನ್ನ ನಾವು ತೆಗೆದುಕೊಳ್ಳಬೇಕು. ಈ ರೀತಿ ನಾವು ಈ ಒಂದು ಮಂಗಳವಾರದ ದಿನದಂದು ತೆಗೆದು ಈ ಒಂದು ಪರಿಹಾರ ಮಾಡಿಕೊಳ್ಳಬೇಕಾಗತ್ತೆ. ಕಾರಣ ಮಂಗಳವಾರ ದಿನನೇ ಮಾಡಬೇಕು ಅಂತ ಹೇಳಿ ಈ ಒಂದು ಇಂತಹ ಒಂದು ಸಮಸ್ಯೆಗಳಿಗೆ ಈ ರೀತಿಯಾಗಿ ನಾವು ಮಾಡಬೇಕು ಅನ್ನುವಂತ ಒಂದು ಪ್ರಕಾರ ಪದ್ಧತಿ ಇದೆ ವೀಕ್ಷಕರೇ. ಹಾಗಾಗಿ ಈ ರೀತಿನೇ ಮಾಡಬೇಕು ಅಂತ ಹೇಳಿ. ಹಾಗಾಗಿ ವೀಕ್ಷಕರೇ, ಈ ಒಂದು ಬರುತ್ತಿರುವಂತಹ ಮಂಗಳವಾರ 21ನೇ ದಿನದಂದು, 21ನೇ ತಾರೀಕಿನ ದಿನದಂದು ಈ ರೀತಿ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಒಳ್ಳೆ ಪರಿಹಾರ, ಒಳ್ಳೆ ಫಲ ಸಿಗ್ತದೆ ನಿಮಗೆ ಅಂತ ಹೇಳ್ಬೋದು. ಎಂಥದ್ದೇ ಸಾಲ ಸಮಸ್ಯೆ ಆಗಲಿ, ಹಾಗೆಯೇ ಈ ಒಂದು ವ್ಯಾಪಾರದಲ್ಲಿ ಲಾಭ ಇಲ್ಲಪ್ಪ, ನಮಗೆ ಬರೀ ನಷ್ಟ ಆಗ್ತಾ ಇದೆ, ನಾವು ಏನ್ ಮುಟ್ಟಿದ್ದೆಲ್ಲ ಒಂಥರ ಮಣ್ಣಾಗ್ತಾ ಇದೆ ನಮಗೆ ಅನ್ನುವಂತ ಒಂದು ಪರಿಸ್ಥಿತಿ ಇರ್ತದೆ ವೀಕ್ಷಕರೇ. ಹಾಗಾಗಿ ಅಂತಹ ಒಂದು ಪರಿಸ್ಥಿತಿ ಆಗಲಿ, ಹಾಗೆಯೇ ನಕಾರಾತ್ಮಕ ಶಕ್ತಿಗಳಾಗಲಿ, ಅದೇ ರೀತಿಯಾಗಿ ವ್ಯಾಪಾರ ವಹಿವಾಟು ಮಾಡುತ್ತಿರುವಂತಹ ಮನುಷ್ಯನಿಗೆ ಯಾವುದೇ ರೀತಿಯಂತಹ ದೋಷ ಕೂಡ ತೆಗೆದ್ರು ಕೂಡ ಅದನ್ನ ಈ ರೀತಿಯಾಗಿ ನಾವು ಮಾಡುವುದರಿಂದ ಅದನ್ನ ನಾವು ಒಳ್ಳೊಂದು ಫಲ ನಾವು ಕಾಣಬಹುದು ಅನ್ನುವಂತಹದನ್ನ ತಿಳಿಬಹುದು ವೀಕ್ಷಕರೇ, ಈ ಒಂದು ಪರಿಹಾರ ಮಾಡಿಕೊಂಡರೆ. ಹಾಗಾಗಿ ಈ ರೀತಿಯಾದಂತಹ ಪರಿಹಾರವನ್ನು ಡಿಸೆಂಬರ್ 21 ಮಂಗಳವಾರದ ದಿನದಂದು ಮಾಡಬೇಕು. ಅದು ಕೂಡ ನದಿಯ ತೀರದಲ್ಲಿ ಮಾಡಬೇಕಾಗಿರುವಂತಹದ್ದು ವೀಕ್ಷಕರೇ, ಇದು ಮಾತ್ರ ನೆನಪಲ್ಲಿ ಇಟ್ಕೊಳ್ಬೇಕು. ನದಿಯ ತೀರ ಅಥವಾ ಕೆರೆಯ ಹತ್ತಿರ, ಕೆರೆಯ ದಂಡೆಯ ಹತ್ತಿರ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಅಂದ್ರೆ ಹರಿಯುತ್ತಿರುವಂತಹ ನದಿಯ ಇದರಲ್ಲಿ ಹೋಗ್ಬೇಕು. ಅಂದ್ರೆ ಸುಮ್ಮನೆ ಒಂದು ನಾವು ಇರುವಂತಹ ಪ್ರದೇಶಗಳಲ್ಲಿ ನಮಗೆ ನದಿ ಇಲ್ಲಪ್ಪ, ನಾವು ಬರೀ ಒಂದು ಸ್ವಲ್ಪ ಸುಮ್ಮನೆ ಈ ರೀತಿ ನೀರು ಹಾಗೆ ಸ್ಟಾಕ್ ಆಗಿ ಅಲ್ಲೇ ಹಂಗೆ ಇದೆ ಅದು ಹರಿತಾ ಇಲ್ಲ, ಅಲ್ಲಿ ಮಾಡ್ಬೋದಾ ಅಂದ್ರೆ ಅಲ್ಲಿ ಮಾಡೋ ಹಾಗಿಲ್ಲ ವೀಕ್ಷಕರೇ. ಹರಿಯುತ್ತಿರುವ ನೀರಿನ ಕಡೆ ಇದು ಮಾಡ್ಬೇಕು. ಅದಕ್ಕೆ ಆ ಒಂದು ಪರಿಹಾರ ಮಂಗಳವಾರ ದಿನದಂದೇ ಹರಿಯುತ್ತಿರುವ ನೀರಿನ ಹತ್ರನೇ ಮಾಡ್ಬೇಕು ಅಂತ ಈ ಒಂದು ಶಾಸ್ತ್ರ ಹೇಳಿರೋ ಪ್ರಕಾರ ವೀಕ್ಷಕರೇ. ಹಾಗಾಗಿ ಈ ಒಂದು ಪರಿಹಾರ ಮಂಗಳವಾರ ದಿನದಂದು ನೀವು ಬೆಳಗಿನ ಸಮಯದಲ್ಲಿ ಈ 2 ತೆಂಗಿನಕಾಯಿ ಹಾಗೇನೆ ಈ ಒಂದು ಹಿಂಗು ಎರಡನ್ನು ಸಹ ತೆಗೆದುಕೊಂಡು ನೀವು ಸ್ನಾನ ಮುಗಿಸ್ಕೊಂಡು ನಿಮ್ಮ ಪೂಜಾ ಪುನಸ್ಕಾರ ಮುಗಿಸ್ಕೊಂಡು ನೀವು ಇದಕ್ಕೆ ನದಿಯ ತೀರದ ಹತ್ರ ಹೋಗ್ಬೇಕು. ಅಂದ್ರೆ ಇದು ಸಮಸ್ಯೆ ಅಂದ್ರೆ ಎಂತಹ ಸಮಸ್ಯೆಗಳಿಗೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ಇದು ನಿಮ್ಮಲ್ಲಿ ಸಾಲಬಾಧೆ ಹೆಚ್ಚಾಗಿರ್ತದಲ್ಲ ಅಂತವ್ರಿಗೆ, ಅಂದ್ರೆ ಸಾಲಬಾಧೆ ತುಂಬಾ ಆಗಿದೆಪ್ಪ, ನನಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ವಾ ಅನ್ನುವಂತ ಪರಿಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿ ವೀಕ್ಷಕರೇ. 5 ರೂಪಾಯಿ ಇದ್ರ ಸಾಲನೇ, 5,000 ಇದ್ರ ಸಾಲನೇ, 50,000 ಇದ್ರ ಸಾಲನೇ, 5,00,000 ಇದ್ರೂ ಸಾಲನೇ. ಸಾಲ ಅನ್ನೋದು ಸಾಲನೇ ಅಲ್ವಾ? ಹಾಗಾಗಿ ವೀಕ್ಷಕರೇ, ಈ ಸಾಲ ಏನಾಗುತ್ತೆ, ನಾವು ಒಂದು ಕಡೆ ಸಾಲ ಮಾಡಿದಾಗ ಇನ್ನೊಂದು ಕಡೆ ನಾವು ಅದನ್ನ ಇನ್ನೊಂದು ಸಾಲ ತೆಗೆದುಕೊಂಡು ಇವರ ಒಂದು ಸಾಲವನ್ನು ನಾವು ಕ್ಲಿಯರ್ ಮಾಡ್ತೇವೆ. ಆದ್ರೆ ಇನ್ನೊಂದು ಕಡೆ ಸಾಲ ತೆಗೆದುಕೊಂಡಿದ್ದಕ್ಕೆ ಅದಕ್ಕೆ ಮತ್ತೆ ಬಡ್ಡಿ ಎಕ್ಸ್ಟ್ರಾ ಆಗ್ತಾ ಇರ್ತದೆ, ಬಡ್ಡಿ ಚಕ್ರ ಬಡ್ಡಿ ಅಸಲು ಬಡ್ಡಿ ಈ ರೀತಿ ಆಗಿ ಏನಾಗ್ತದೆ ಇನ್ನು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಅದು ನಾವು ತೆಗೆದುಕೊಂಡಿರುವಂತಹ ಸಾಲದ ಪ್ರಮಾಣಕ್ಕಿಂತ ಬಡ್ಡಿನೇ ಹೆಚ್ಚಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಅವನು ಎಷ್ಟು ಅಮೌಂಟ್ ಸಾಲ ತಗೊಂಡಿರ್ತಾನಲ್ಲ ಅಂತಹ ಅಮೌಂಟ್ಗಿಂತ ಜಾಸ್ತಿ ಆದಾಗ ಅವನಿಗೆ ಆ ಒಂದು ಮನುಷ್ಯನ ಪರಿಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ ವೀಕ್ಷಕರೇ. ಅನೇಕ ರೀತಿಯಂತಹ ಯೋಚನೆಗಳು ಬರ್ತಾ ಇರ್ತದೆ, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರೋದಿಲ್ಲ.
ಕೈ ಹಿಡಿದಿರುವಂತಹ ವ್ಯಾಪಾರ ವಹಿವಾಟು ಅದು ಕೂಡ ನಮಗೆ ನಷ್ಟನೇ ಆಗ್ತಾ ಇದೆ ಅನ್ನುವಂತಹ ಪರಿಸ್ಥಿತಿ ಆಗ ಬಹಳ ಕಷ್ಟ ಆಗ್ತದೆ ವೀಕ್ಷಕರೇ. ಹಾಗಾಗಿ ಅಂತವರು ಈ ರೀತಿಯಾದಂತಹ ಪರಿಹಾರ ಮಾಡಿಕೊಳ್ಳಿ, ಖಂಡಿತ ಒಳ್ಳೆಯ ಫಲ ಪಡಿತಾರೆ. ಎಷ್ಟೋ ಒಂದು ನಿವಾರಣೆ ಅವರಿಗೆ ಸಿಗ್ತದೆ, ಎಷ್ಟೋ ಒಂದು ಪರಿಹಾರ ಸಮಾಧಾನ ಸಿಗ್ತದೆ ವೀಕ್ಷಕರೇ ಅವರಿಗೆ. ಹಾಗಾಗಿ ಆ ಒಂದು ಪರಿಹಾರ ಅಂತಂದ್ರೆ ನದಿಯ ತೀರದ ಹತ್ತಿರ ಹರಿಯುತ್ತಿರುವ ನದಿಯ ತೀರದ ಹತ್ತಿರ ಮಂಗಳವಾರದ ದಿನದಂದು ಅವರು ಈ ಎರಡು ತೆಂಗಿನಕಾಯಿ ತೆಗೆದುಕೊಂಡು ಹೋಗಬೇಕು. ಎರಡು ತೆಂಗಿನಕಾಯಿ ಹಾಗೂ ಹಾಗೆ ಹಿಂಗು ದಪ್ಪ ದಪ್ಪ ಮುದ್ದೆ ಮುದ್ದೆ ಆಗಿರುವಂತಹ ಬ್ರೌನ್ ಕಲರ್ ಅಥವಾ ಯೆಲ್ಲೋ ಕಲರ್ ಸಿಗ್ತದೆ ಅಂತಹ ಹಿಂಗನ್ನು ತೆಗೆದುಕೊಂಡು ನೀವು ಹೋಗಿ, ಹಾಗೇನೆ ಒಂದು ತೆಂಗಿನಕಾಯಿಯನ್ನ ಜುಟ್ಟು ಇರುವಂತಹ ಕಾಯಿಯಲ್ಲಿ ನೀರಿರುವಂತಹ ಜುಟ್ಟು ಇರುವಂತಹ ಒಂದು ತೆಂಗಿನಕಾಯಿಯನ್ನ ತೆಗೆದುಕೊಂಡು ಅದನ್ನ ಎಡಗೈಯಲ್ಲಿ ಇಟ್ಕೊಳ್ಬೇಕು. ಎಡಗೈಯಲ್ಲಿ ಇಟ್ಟುಕೊಂಡು ಅದಕ್ಕೆ ಅದರ ಮೇಲೆ ಆ ಹಿಂಗನ್ನ ಇಟ್ಕೋಬೇಕು. ಏನು ನೀವು ಹಿಂಗ್ ತಗೊಂಡು ಹೋಗ್ತಿರಲ್ಲ ಅಂತಹ ಹಿಂಗನ್ನ ಆ ಒಂದು ತೆಂಗಿನಕಾಯಿಯ ಮೇಲೆ ಎಡಗೈಯ ಮೇಲೆ ಇಟ್ಟುಕೊಂಡು ಅದರ ಆಗ ಆ ಒಂದು ನದಿಯ ತೀರದ ಹತ್ರ ನೀವು ನಿಂತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಅಂದ್ರೆ ನಿಮ್ಮ ಒಂದು ಏನು ಸಾಲದ ಮೊತ್ತ ಎಷ್ಟಿದೆ ಅನ್ನೋದಂಥದ್ದೆಲ್ಲ ನೀವು ಲೆಕ್ಕ ಮಾಡಿಕೊಂಡು, ನಂದು ಇಷ್ಟು ಸಾಲ ಇದೆಯಪ್ಪ, ನನಗೆ ಇಷ್ಟೆಲ್ಲ ಕ್ಲಿಯರ್ ಮಾಡಿಕೊಡು, ನಾನು ಇಷ್ಟೆಲ್ಲ ಮಾಡಿದ್ರೆ ನನಗೆ ಸಮಾಧಾನ ಆಗ್ತದೆ, ನಾನು ಜೀವಿಸಬಲ್ಲೆ ಮುಂದೆ, ನಾನು ತಲೆ ಎತ್ತಿ ತಿರುಗಬಲ್ಲೆ ಸಮಾಜದಲ್ಲಿ ಜನರ ಮಧ್ಯೆ ನಾನು ಇರುವಂತಹ ಮಾಡು, ಹಾಗೆಯೇ ನನಗೆ ಯಾವುದೇ ರೀತಿಯಾದಂತಹ ನನಗೆ ಇನ್ನು ಕಷ್ಟ ಕೊಡದೆ ಇರುವ ಹಾಗೆ, ಹಾಗೇನೆ ಇನ್ನೂ ನನಗೆ ಆದಾಯದ ಮಟ್ಟ ಇನ್ನು ಹೆಚ್ಚಾಗಲಿ, ಆ ರೀತಿಯಾದಂತಹ ದಾರಿ ನನಗೆ ಮಾಡಿಕೊಡು ಎನ್ನುವಂತಹ ಒಂದು ಸಂಕಲ್ಪ ನೀವು ಮಾಡಿಕೊಂಡು ಈ ರೀತಿಯಾಗಿ ಎಡಗೈಯಲ್ಲಿ ತೆಂಗಿನಕಾಯಿ ಇಟ್ಟುಕೊಂಡು ಅದನ್ನ ನೀವು ನಿಮಗೆ ಸ್ವತಃ ನೀವೇ 9 ಬಾರಿ ನಿವಾಳಿಸಿಕೊಳ್ಳಿ. 9 ಬಾರಿ ನಿವಾಳಿಸಿಕೊಂಡು ನಂತರ ಅದನ್ನ ದೂರದ ಪ್ರದೇಶಕ್ಕೆ ಎಸಬೇಕು. ದೂರದ ಪ್ರದೇಶ ಅಂದ್ರೆ ನದಿಯಲ್ಲಿ ಮುಳುಗಬಾರ್ದು, ಆ ಕಾಯಿ ನದಿಯಲ್ಲಿ ಹಾಕಬಾರ್ದು, ಅದನ್ನ ಹೊರಗಡೆ ಅಂದ್ರೆ ನೀವು ನಿಂತಿರುವಂತಹ ಜಾಗದಿಂದ ದೂರದಲ್ಲಿ ಒಟ್ಟು ಟೋಟಲ್ ಆಗಿ ನದಿಯೊಳಗೆ ಬೀಳಬಾರ್ದು. ಆ ರೀತಿಯಾಗಿ ನೀವು ಅದನ್ನ ಎಸಬೇಕು. ಯಾವ ದಿಕ್ಕಿಗಾದ್ರೂ ಪರವಾಗಿಲ್ಲ, ಅದನ್ನ ಆ ಒಂದು ದಿಕ್ಕಿಗೆ ಒಂದು ಆ ಒಂದು ಕಾಯಿನ ಎಸಬೇಕು. ನಂತರ ಇನ್ನೊಂದು ಕಾಯಿ ಉಳಿದಿರ್ತದಲ್ಲ, ಆ ಒಂದು ಕಾಯಿನ ಏನ್ ಮಾಡ್ಬೇಕು, ಅದನ್ನ ನಾವು ನಮ್ಮ ಒಂದು ಎರಡು ಕೈಲಿ ಅದನ್ನ ಇಟ್ಕೋಬೇಕು. ಎರಡು ಕೈಲಿ ಇಟ್ಟುಕೊಂಡು ನಂತರ ನಮ್ಮ ಮನ ದೇವರಿಗೆ ಅಂದ್ರೆ ನಮ್ಮ ಮನೆಯ ದೇವರಾಗ್ಲಿ ಅಥವಾ ನಾವು ಯಾವುದು ಯಾವ ಒಂದು ದೇವತೆಗೆ ನಾವು ಪೂಜಿಸಿ ನಾವು ಆ ಒಂದು ದೇವರಿಗೆ ನಂಬಿರ್ತೀವೋ ಅಂತಹ ಒಂದು ದೇವರಿಗೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಮನಸ್ಸು ಕೊಟ್ಟು ನಾವು ಶ್ರದ್ಧೆಯಿಂದ ನಾವು ಪ್ರೇಯರ್ ಮಾಡ್ಕೋಬೇಕು. ಎಲ್ಲವೂ ನನಗೆ ಸರಿ ಮಾಡಿಸಿಕೊಡು ಭಗವಂತ ಅಂತ ಆ ಒಂದು ಕಾಯಿನೇ ಇಟ್ಟುಕೊಂಡು ನಿಮ್ಮ ಸಂಕಲ್ಪನ ಮಾಡಿಕೊಂಡು ನನಗೆ ಕಾಡುತ್ತಿರುವಂತಹ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡು, ನನಗೂ ಕೂಡ ಜೀವಿಸಲಿಕ್ಕೆ ಅವಕಾಶ ಮಾಡಿಕೊಡು, ಇಂತಹ ಸಾಲಬಾಧೆಯಿಂದ ಮುಕ್ತಗೊಳಿಸು ಅಂತ ಎಲ್ಲ ಹೇಳ್ಕೊಂಡು ನೀವು ಅದನ್ನ ಏನ್ ಮಾಡ್ಬೇಕು, ಅದನ್ನ ಸಂಕಲ್ಪ ಮಾಡಿಕೊಂಡು ನಂತರ ಆ ಒಂದು ನದಿಯ ತೀರದತ್ತರೇನೆ ಆ ಕಾಯಿನ ಹೊಡಿಬೇಕು. ಕಾಯಿನ ಒಡೆದ ನಂತರ ಎರಡು ಹೋಳಾದ ನಂತರ ಆ ಒಂದು ಕಾಯಿನ ನೀವು ಆ ಒಂದು ಹರಿಯುತ್ತಿರುವಂತಹ ನದಿಗೆ ಬಿಡಬೇಕು. ಇಂತಹ ನಿಮ್ಮ ಸಂಕಲ್ಪ ಮಾಡುವಾಗ ಮನಸ್ಸು ಶುದ್ಧಿಯಾಗಿರ್ಬೇಕು, ಶ್ರದ್ಧೆಯಿಂದ ಮಾಡಬೇಕು ವೀಕ್ಷಕರೇ. ಹಾಗಾಗಿ ಇಂತಹ ಒಂದು ಕಾಯಿ ಹೊಡೆದ ನಂತರ ಅದನ್ನು ನದಿಯ ತೀರಕ್ಕೆ ಹಾಕಿ ನಂತರ ನೀವು ಸಹ ಆ ಒಂದು ನದಿಯ ತೀರದಲ್ಲೇ ನದಿಯ ಸ್ನಾನ ಮಾಡಿಕೊಂಡು ನಂತರ ನೀವು ಮನೆಗೆ ಬರಬೇಕು. ಈ ರೀತಿ ಮಾಡಿಕೊಂಡು ಬಂದಿದ್ದೆ ಅಂದರೆ ಖಂಡಿತವಾದಂತಹ ನಿಮಗೆ ನೀವು ಏನು ಕಷ್ಟಪಡ್ತಾ ಇದ್ರಲ್ಲ ಈ ಒಂದು ಸಾಲಬಾಧೆಯಿಂದ ಅದರಿಂದ ನೀವು ಮುಕ್ತಗೊಳ್ತೀರಾ ಅನ್ನುವಂತಹ ಒಂದು ಒಳ್ಳೆ ಫಲ ನಿಮಗೆ ಈ ರೀತಿ ಮಾಡಿದ್ರೆ ಸಿಗ್ತದೆ ಅಂತ ಹೇಳ್ಬೋದು. ಹಾಗಾಗಿ ಮಂಗಳವಾರ ದಿನ ನಿಮಗೆ ಬರುವಂತಹ 21ನೇ ತಾರೀಕು ಮಂಗಳವಾರ ದಿನ ಮಾಡ್ಲಿಕ್ಕೆ ಆಗಿಲ್ಲಪ್ಪ ಅಂತಂದ್ರೆ ಪರವಾಗಿಲ್ಲ, ಆದರೂ ಸಹ ನೀವು ಆದಷ್ಟು ಮಂಗಳವಾರ ದಿನದಂತೆ ಈ ರೀತಿ ಮಾಡುವ ಹಾಗೆ ನೀವು ಪ್ರಯತ್ನ ಪಡಿ. ಅದೇ ರೀತಿಯಾಗಿ ನೀವು ಯಾವುದಾದ್ರೂ ಒಂದು ನದಿ ಪ್ರದೇಶದಲ್ಲಿ ಅಥವಾ ನದಿ ಹತ್ರ ಹೋಗ್ಬೇಕಾದ್ರೆ ಹೋಗುವಂತಹ ಸಂದರ್ಭ ಬಂದ್ರೆ ಅದು ಆದಷ್ಟು ಮಂಗಳವಾರ ದಿನನೇ ನೀವು ಮಾಡಿಕೊಳ್ಳಿ ಅನ್ನುವಂತಹ ಒಂದು ವಿಚಾರಣೆ ಹೇಳುತ್ತಾ ನಿಮಗೆ ಅನುಕೂಲವಾಗುವ ಹಾಗೆ ಅಂತ ಹೇಳಿ ಯಾವುದಾದ್ರೂ ಡೇಸ್ನ ಹೋಗ್ಬೇಡಿ. ಮಂಗಳವಾರ ದಿನನೇ ಹೋಗಿ ಮಾಡಿದ್ರೆ ಬಹಳ ಅನುಕೂಲ, ಬಹಳ ಒಳ್ಳೇದು. ಅದೇ ರೀತಿ ನಿಮ್ಮ ಸಂಕಲ್ಪ ಕೂಡ ಅದನ್ನ ಈಡೇರ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗಾಗಿ ಇಂತಹ ಪರಿಹಾರವನ್ನ ನೀವು ನದಿಯ ಕೆರೆಯ ನದಿಯ ಹರಿಯುತ್ತಿರುವ ನದಿ ಅಥವಾ ನದಿ ಅಥವಾ ಕೆರೆಯ ಹತ್ತಿರ ನೀವು ಒಟ್ಟು ನೀರು ಫ್ಲೋ ಆಗ್ತಾ ಇರಬೇಕು, ಆ ರೀತಿಯಂತಹ ಒಂದು ದಂಡೆ ಹತ್ರ ನೀವು ನಿಂತ್ಕೊಂಡು ಈ ರೀತಿ ಫಲ ಒಂದು ಪರಿಹಾರ ಮಾಡಿಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಹಾಗೇನೆ ನಿಮ್ಮಲ್ಲಿ ಕಾಡುತ್ತಿರುವ ಸಮಸ್ಯೆ ಕೂಡ ಕ್ಲಿಯರ್ ಆಗ್ತದೆ, ಮನೆಯಲ್ಲೂ ಕೂಡ ಶಾಂತಿಯಿಂದ ನೀವು ನೋಡಬಹುದು. ಫಸ್ಟ್ ಆಫ್ ಆಲ್ ವ್ಯಾಪಾರ ವಹಿವಾಟಿನ ಎಲ್ಲವೂ ಸರಿಯಾಗಿದ್ದರೆ ಎಲ್ಲವೂ ಕೂಡ ಒಂದಕ್ಕೊಂದು ಮ್ಯಾಚ್ ಇರ್ತದೆ ವೀಕ್ಷಕರೇ. ಅದು ಅಲ್ಲಿ ಚೆನ್ನಾಗಿದ್ರೆ ನಾವು ಮನೆಯಲ್ಲೂ ಕೂಡ ಆರಾಮಾಗಿರ್ತೇವೆ ಅಲ್ವಾ. ಹಾಗಾಗಿ ನಾವು ಮನೆಯಲ್ಲೂ ಕೂಡ ಸುಖ ಶಾಂತಿ ಕೂಡ ನಾವು ಕಾಣಬಹುದು. ಹಾಗಾಗಿ ಇಂತಹ ಪರಿಹಾರ ಮಾಡಿಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತದೆ, ಎಲ್ಲರಿಗೂ ಒಳ್ಳೇದಾಗಲಿ ಎಂದು ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ, ಧನ್ಯವಾದ.